ಸರ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ಬಗ್ಗೆ ನಿಮಗೆ ಯಾವ ತರ ಗಿಡಗಳು ಬೆಳೆದಿರತಕ್ಕಂತ ಈಗ ಅನಿಸಿದೆ ಸರ್ ಇದು ಒಂದೂವರೆ ವರ್ಷ ಎರಡು ವರ್ಷ ಕೆಳಗೆ ಇಲ್ಲಿ ಈ ಸೂರ್ಯಪಾನ ಸನ್ಫ್ಲವರ್ ಮತ್ತೆ ಬೇರೆ ಬೇರೆ ಬೆಳೀತಿದ್ವಿ ಸೊ ನಮ್ಗೆ ಅದು ಹೆಂಗಿರ್ತಿತ್ತು ಅಂದ್ರೆ ಅದು ಪ್ರಾಫಿಟ್ ಅನ್ನಕ್ಕಿನ್ನೂ ಭೂಮಿ ಕೆಡಬಾರ್ದಂತ ನಾವು ಮಾಡ್ತಿದ್ವಿ ಸೊ ಅವಾಗ ಅದು ಅಷ್ಟು ಪ್ರಾಫಿಟ್ ಕೊಡ್ತಿದ್ದಿಲ್ಲ ಸೊ ಇದ್ರ ಮೇಲೆ ಡಿಪೆಂಡ್ ಆದ್ರೆ ಈಗ ಅಗ್ರಿ ಫಾರ್ಮರ್ಸು ಇದ್ರ ಇನ್ಕಮ್ ಮೇಲೆ ಡಿಪೆಂಡ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಮ್ಮೊಬ್ರು ಫ್ರೆಂಡು ಇದ್ರ ಬಗ್ಗೆ ಹೇಳಿದ್ರು ಕಂಪ್ನಿ ಬಗ್ಗೆ ಹೇಳಿದ್ರು ಹಿಂಗ ಚತುರ್ವೇದ ಅಂತ ಕಂಪ್ನಿ ಇದೆ ಹಿಂಗೆ ಇಷ್ಟಿಷ್ಟು ಪ್ರಾಫಿಟ್ ಬರುತ್ತೆ ಇಷ್ಟಿಷ್ಟು ದಿನ ತಡಿಬೇಕು ಅಂತೆಲ್ಲ ಹೇಳಿದ್ರು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು ನಾನು ಸ್ವಲ್ಪ ಯೂಟ್ಯೂಬಲ್ಲೆಲ್ಲ ರಿಸರ್ಚ್ ಮಾಡಿದೆ ಹೆಂಗೆ ಏನು ಎಂತ ಅಂತಲ್ಲ ಮಹಾರಾಷ್ಟ್ರದಲ್ಲಿ ಒಂದೆರಡು ಪ್ಲ್ಯಾಂಟೇಷನ್ನ ನೋಡಿದೆ ಚೆನ್ನಾಗನ್ನಿಸ್ತು ರಿವ್ಯೂ ನೋಡಿದೆ ಚೆನ್ನಾಗನ್ನಿಸ್ತು ಈಗ ಇದು ಏನು ಬೆಳೆಯಂಗಿಲ್ಲ ಅಂದರೆ ಬೆಳೆಯುತ್ತೆ ಬಟ್ ತುಂಬ ಕಷ್ಟಪಡಬೇಕು ಬೆಳೆದ್ರೆ ರೇಟ್ ಸಿಗಲ್ಲ ಇಲ್ಲ ಮಳೆ ಮಾತ್ರ ಬರ್ತಾ ಇರಬೇಕು ನೀರು ಎಷ್ಟು ಮಳೆ ಇದ್ದರೂ ಕಡಿಮೆ ಇದಕ್ಕೆ ಯಾಕಂದರೆ ಭಾಳ ದಿನ ಇದು ತೇವಾಂಶ ಹಿಡಿಯಲ್ಲ ಮಾಯಿಶ್ಚರ್ ಇದರಲ್ಲಿ ಭಾಳ ದಿನ ಇರಲ್ಲ ಸೊ ಆಗ ರೆಡ್ ಸಾಯ್ಲ್ ಎಲ್ಲ ಹಿಡಿಯಲ್ಲ ಹಾಗಾಗಿ ಮತ್ತೇನು ಮಾಡೋಣ ಅಂತೇಳಿ ಪ್ಲ್ಯಾಂಟೇಷನ್ ಮಾಡೋಣ ಅಂತ ಡಿಸೈಡ್ ಆದ್ವಿ ಸೊ ಪ್ಲ್ಯಾಂಟೇಷನ್ ಮಾಡೋಣ ಅಂತ ಡಿಸೈಡ್ ಆಗಿ ಸ್ಟಾರ್ಟ್ ಮಾಡಿದ್ವಿ ಪ್ಲ್ಯಾಂಟೇಷನ್ ಸ್ಟಾರ್ಟ್ ಮಾಡಿದ್ವಿ ರೈನಿ ಸೀಸನಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಒಂದು ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ವಿ ಹಚ್ಚಿದ್ವಿ ಚೆನ್ನಾಗಿ ಮಳೆನೂ ಆಯಿತು ಅದಾದಮೇಲೆ ಅದು ಗೊಬ್ಬರ ಡಿ ಎ ಪಿ ಎಲ್ಲ ಹಾಕಿದ್ವಿ ಚೆನ್ನಾಗಾಯಿತು ಸೊ ಇದು ಇವ್ರ ಕಂಪ್ನಿಯವರು ಆಮೇಲೆ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಇದು ವುಡ್ ತುಂಬ ಕಾಸ್ಟ್ಲಿ ಇದೆ ಸ್ಯಾಂಡಲ್ವುಡ್ ಆದಮೇಲೆ ನೆಕ್ಸ್ಟು ಡಿಮ್ಯಾಂಡಿಂಗ್ ಪ್ರಾಡಕ್ಟ್ ಇದು ಇದು ಫರ್ನಿಚರ್ಸ್ಗಾಯಿತು ಇದಾಯಿತು ಈಗ ವುಡ್ ಅಂತೂ ತುಂಬ ಕಾಸ್ಟ್ಲಿ ಇದೆ ಈಗೆಲ್ಲ ವುಡನ್ ಫ್ಲೋರಿಂಗು ಅದು ಇದು ರಿಚ್ನೆಸ್ ಹೆಂಗೆ ಇಂಪ್ರೂವ್ ಆಗುತ್ತೆ ಹಂಗೆ ವುಡನ್ ಫ್ಲೋರಿಂಗು ಹಂಗೆ ಟೈಲ್ಸ್ ಹೋಗಿ ವುಡನ್ ಫ್ಲೋರಿಂಗ್ ಹಂಗಾಗುತ್ತೆ ಸೊ ಶಿಪ್ಸಿಗೆ ಯೂಸ್ ಮಾಡ್ತಾರೆ ಸೊ ವುಡ್ಡಿಂದ ಡಿಮ್ಯಾಂಡು ಜಾಸ್ತಿ ಇದೆ ಸೊ ಹಾಗಾಗಿ ಪ್ರೈಸಿನ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಪ್ರೈಸ್ ಅದು ಆಟೋಮೆಟಿಕ್ ಡಿಮ್ಯಾಂಡ್ ಜಾಸ್ತಿ ಆದಂಗೆಲ್ಲ ಏರೇ ಇರುತ್ತೆ ಸೊ ಈಗ ಇದು ಮಾಡೋದ್ರಿಂದ ಒಂದು 10 ವರ್ಷ ನೀವು ಏನು ಅಂದ್ಕೊಂಡಿದ್ದೀರಾ ಒಂದು ಎಕರೆ ಮಾಡಿದರೆ ಅಪ್ರಾಕ್ಸಿಮೇಟ್ಲಿ 1.5 ಕ್ರೋರ್ಸ್ ತನಕ ಬರ್ಬೋದು ಈಲ್ಡ್ ಅಂತ ಹೇಳ್ತಾ ಇದ್ದಾರೆ ಅದಕ್ಕಿನ್ನ ಕಡಿಮೆ ಅಂತರೂ ಬರಲ್ಲ ಜಾಸ್ತಿ ಬರ್ಬೋದು ಯಾಕಂದರೆ ಮಾರ್ಕೆಟು ಜಂಪ್ ಆಗ್ತಾನೆ ಇರುತ್ತೆ ಸೊ ಹಾಗಾಗಿ ಇದನ್ನು ನೀವು ಒಂದು ಸ್ಟಡಿ ಇನ್ಕಮ್ ಇದ್ದವರು ಹೊಲ ಇದ್ದವರು ಇದನ್ನು ಮಾಡಿದರೆ ಒಂದು ಒಳ್ಳೆ ಇದಾಗುತ್ತೆ ಏನು ಒಂದು ಚೆನ್ನಾಗಿರೋ ಔಟ್ಪುಟ್ ಬರುತ್ತೆ ಆಮೇಲೆ ಒಂದು ಒಳ್ಳೆ ಇನ್ಕಮ್ ಬರುತ್ತೆ ಆಮೇಲೆ ಈ ಕಂಪ್ನಿ ಜೊತೆ ಮಾಡೋದ್ರಿಂದ ಏನಂದರೆ ಪ್ರೈವೇಟಾಗಿ ಮಾಡೋದಕ್ಕೂ ಕಂಪ್ನಿಯಿಂದ ಮಾಡೋದಕ್ಕೂ ವ್ಯತ್ಯಾಸ ಏನಂದರೆ ಪ್ರೈವೇಟ್ ಅಂದರೆ ನಿಮಗೇನಾದರೂ ನೀವೇ ಏನು ಹುಡುಕ್ಬೇಕು ಆಮೇಲೆ ಕಸ್ಟಮರ್ಸ್ನ ನೀವೇ ಹುಡುಕ್ಬೇಕು ಇದು ಅಂದರೆ ಅಗ್ರಿಮೆಂಟ್ ಆಗಿಬಿಟ್ರೆ ಕಂಪ್ನಿಯವರೇ ಎಲ್ಲ ಮಾಡಿಬಿಡ್ತಾರೆ ಸೊ ನಮಗೆ ಅವರು ಪಾಯಿಂಟ್ ಟು ಪಾಯಿಂಟ್ ಬಂದು ಸೈಂಟಿಸ್ಟ್ ಇರ್ತಾರಲ್ಲ ಅವರೆಲ್ಲ ನೋಡಿ ಏನು ಪ್ರಾಬ್ಲಮ್ ಇದೆ ಎಲ್ಲ ನೋಡಿಕೊಂಡು ಬೇರೆ ಬೇರೆ ಏರಿಯಾದಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಮು ಹಿಂಗೆ ಬರ್ಬೋದು ಅಂತ ನಮಗೆ ಹೇಳಿ ಆಮೇಲೆ ಬೈಬ್ಯಾಕ್ ಗ್ಯಾರಂಟಿನೂ ಇರುತ್ತೆ ನಾವು ಇದ್ದಲ್ಲೇ ಬಂದು ಒಯ್ದು ಬಿಡ್ತಾರೆ ಇಲ್ಲಾಂದ್ರೆ ನಾವು ಮತ್ತೆ ಹೋಗಬೇಕು ಮತ್ತೆ ಬ್ರೋಕರ್ ನೀಡಬೇಕು ಅವ್ರಿಗೆ ಕಮಿಷನ್ ಕೊಡಬೇಕು ಅವೆಲ್ಲ 28 ರಗಳು ಎಲ್ಲ ಬಂದಮೇಲೆ ಅವೆಲ್ಲ ಮಾಡೋದಂದ್ರೆ ಬೇಜಾರಾಗುತ್ತೆ ಯಾಕಂದರೆ ಈಗ ಬ್ರೋಕರ್ ಇರಲಾರ್ದು ಯಾವುದು ಬಿಸ್ನೆಸ್ಸೇ ಇಲ್ಲ ಸೊ ಹಾಗಾಗಿ ಇದು ಚೆನ್ನಾಗಿದೆ ಕಂಪ್ನಿ ಜೊತೆ ಟೈ ಅಪ್ ಮಾಡ್ಕೊಂಡು ಮಾಡೋದು ತುಂಬ ಒಳ್ಳೆಯದು ಸೊ ಇದು ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಸರ್ ಇದು ಫ್ರೂಟ್ ಬಿಡುತ್ತೆ ಸೊ ಇದು ಫ್ರೂಟು ಬೈ ಮಾಡ್ತಾರೆ ಅವರೇ ಬೈ ಮಾಡ್ತಾರೆ ಬಂದು ಒಯ್ತಾರೆ ಅದು ಕೆ ಜಿಗೆ ಇಷ್ಟು ಅಂತಿದೆ ಅದು ಬೈ ಪ್ರಾಡಕ್ಟ್ ಬಿಡಿ ಅದು ಎಷ್ಟು ಬಂದರೂ ಇಟ್ಸ್ ಅ ಪ್ರಾಫಿಟ್ ಓನ್ಲಿ ಆಮೇಲೆ ಥರ್ಡ್ ಇಯರು 3 ವರ್ಷ ಕಂಪ್ಲೀಟ್ ಆದಮೇಲೆ 4th ಇಯರಿಂದ ಬೈಬ್ಯಾಕ್ ಕೊಡ್ತಾರೆ ಅಂದರೆ ಪರ್ ಎಕರ್ಗೆ 50,000 ಕೊಟ್ಟು ಅಡ್ವಾನ್ಸ್ ಕೊಟ್ಕೊತ ಹೋಗ್ತಾರೆ 1 ಎಕರೆ ಮಾಡಿದರೆ 50,000 2 ಎಕರೆ ಮಾಡಿದ್ರೆ 1 ಲಕ್ಷ ಹಂಗೆ ಕೊಟ್ಕೊತ ಹೋಗ್ತಾರೆ ಸೊ ಅದು ಮಾಡೋದ್ರಿಂದ ನಮಗೆ ಸ್ವಲ್ಪ ದುಡ್ಡು ಬಂದಂಗೆ ಆಗುತ್ತೆ ಈಗ ಎಮರ್ಜೆನ್ಸಿ ಇತ್ತು ಅನ್ಕೋರಿ ದುಡ್ಡಿಂದ ಏನಾದರೂ ಅದು ದುಡ್ಡು ಬಂದಂಗೂ ಆಗುತ್ತೆ ಆಮೇಲೆ ನಿಮ್ಗೊಂದು ಅಶೋರ್ಡ್ ಸಿಗುತ್ತೆ ಆ ತೊಗೊಂತಾರಪ್ಪ ಇವರು ಈ ಕೆಲವೊಂದು ಕಂಪ್ನಿ ಏನು ಹೇಳ್ತಾರೆ ನಾವು 12 ವರ್ಷ ಆದಮೇಲೆ ತೊಗೊಂತೀವಿ ಅಂತ ಅಂದ್ಬಿಟ್ರೆ ಆ 12 ವರ್ಷ ಆದಮೇಲೆ ಕಂಪ್ನಿ ಇರುತ್ತೋ ಬಿಡುತ್ತೋ ಹೇಳೋಕ್ಕಾಗಲ್ಲ ಸುಮಾರು ಕಂಪ್ನಿಗಳು ಹಂಗೆ ಆಗಿಬಿಟ್ಟಿದ್ದಾವೆ ಸೊ ಇವ್ರು ಇದೊಂದು ಟೋಕನ್ ಅಡ್ವಾನ್ಸ್ ಕೊಟ್ಕೊಂತ ಹೋಗ್ತಾರಲ್ವ ಅದು ನಮಗೇನೋ ಒಂದು ವಿಶ್ವಾಸ ಏ ಬರ್ತಾರೆ ಬಿಡಪ್ಪ ಇವರು ಅದಾದಮೇಲಾದರೂ ಬಂದು ಹೋಯ್ತಾರೆ ಅನ್ನೋದೊಂದು ಕಾನ್ಫಿಡೆನ್ಸು ಅದಾದಮೇಲೆ ಇನ್ನೊಂದು ಏನಂದರೆ ಇದು ಆಕ್ಸಿಜನ್ ತುಂಬ ಕೊಡುತ್ತೆ ಸೊ ಹಾಗಾಗಿ ಕಾರ್ಬನ್ ಕ್ರೆಡಿಟ್ ಅಂತ ಕೊಡ್ತಾರೆ ಸೊ ಅದು ಒಂದು ಪರ್ ಎಕರ್ಗೆ 50,000 ಇಯರ್ಲಿ ಕೊಡ್ತಾರೆ ಸೊ ನೀವು ಒಂದು 3ರಿಂದ 4 ಎಕರೆ ಹಾಕಿಬಿಟ್ರೆ ಒಂದು 2 ಲಕ್ಷ ವರ್ಷ ಬಂದುಬಿಡುತ್ತೆ 2 ಲಕ್ಷ ಬೈಬ್ಯಾಕ್ ಬರುತ್ತೆ ಅಡ್ವಾನ್ಸು ಇನ್ನೊಂದು 2 ಲಕ್ಷ ಕಾರ್ಬನ್ ಕ್ರೆಡಿಟ್ ಬರುತ್ತೆ ಆಫ್ಟರ್ 4th ಇಯರ್ ಆಮೇಲೆ ಸ್ಕೈ ಫ್ರೂಟ್ ಒಂದು ಅದಾದಮೇಲೆ ಬಂಪರ್ ಪ್ರೈಸ್ ಅಂದರೆ ಆಫ್ಟರ್ 12th ಇಯರ್ ಕಟಾವ್ ಆದಮೇಲೆ ಅದು ಒಳ್ಳೆ ಇನ್ಕಮ್ ಬರುತ್ತೆ ಸೊ 12 ವರ್ಷ ಏನು ಭಾಳ ವರ್ಷ ಅಲ್ಲ ಸರ್ ಈಗ 12 ವರ್ಷ ಹಿಂಗೆ ಹಿಂಗೆ ಅನ್ನೋದ್ರಲ್ಲಿ ಹೋಗ್ಬಿಡುತ್ತೆ ಸೊ ಇದು ಒಳ್ಳೆ ಇನ್ಕಮ್ಮು ಬರುತ್ತೆ ಆಮೇಲೆ ಈ ಭೂಮಿಯಲ್ಲಿ ಈಗ ಫುಲ್ಲು ನೀರಾವರಿ ಇತ್ತಂದರೆ ಪ್ಲ್ಯಾಂಟೇಷನ್ ಮಾಡ್ಬೋದು ಸರ್ ಈಗ ನೀರು ಚೆನ್ನಾಗಿತ್ತಂದರೆ ಪಪ್ಪಾಯ ಅಂತ ಬೆಳಿಬೋದು ದಾಳಿಂಬೆ ಅಂತ ಬೆಳಿಬೋದು ಅವು ಹೆಂಗಂದ್ರೆ ಅಲ್ಲೇ ಇರಬೇಕು ಅಲ್ಲೇ ಮನೆ ಮಾಡಬೇಕು
ಅದನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೂ ಲಾಸ್ ಆಗ್ತಾವೆ ಕೆಲವೊಮ್ಮೆ. ಬಟ್ ಇದು ಹಂಗಲ್ಲ, ನೀವು ಒಮ್ಮೆ ಹಚ್ಚಿ ಹೋಗ್ಬಿಟ್ರೆ ಇದು ಫಾರೆಸ್ಟ್ ಕ್ರಾಪ್ ಅಲ್ವಾ, ನಿಸರ್ಗದತ್ತವಾಗಿ ಬೆಳೆದ್ಬಿಡುತ್ತೆ. ಸೊ ಹಂಗಾಗಿ ಇದಕ್ಕೆ ಭಾಳ ಅಟೆನ್ಷನ್ ಕೊಡೋದು ಬೇಕಾಗಿಲ್ಲ, ಒಳ್ಳೆ ಈಲ್ಡು ಕೊಡುತ್ತೆ, ರಿಸ್ಕು ಕಡಿಮೆ. ಈಗ ಇನ್ವೆಸ್ಟ್ಮೆಂಟಲ್ಲಿ ಲೆಕ್ಕಕ್ಕೆ ನೋಡಿದರೆ ಆಲ್ಮೋಸ್ಟ್ 100 to 200 times ನಿಮ್ಗೆ ಪ್ರಾಫಿಟ್ ಸಿಗುತ್ತೆ, ಒಂದು ಲಂಸಮ್ ಅಮೌಂಟ್ ಸಿಗುತ್ತೆ. ಆ ಅಮೌಂಟಿಂದ ನೀವು ಏನಾದರೂ ಮಾಡ್ಬೋದು, ಮತ್ತೆ ಪ್ಲಾಂಟೇಷನ್ ಬೇಕಾದರೂ ಮಾಡ್ಬೋದು. ಒಟ್ಟೆ ಇದು ಪ್ರೊಸೆಸ್ ಏನಿದೆಯಲ್ಲ, ಇದು ತುಂಬ ಚೆನ್ನಾಗಿದೆ. ಇದು ಮಾಡೋದ್ರಿಂದ ಒಂದು ಒಳ್ಳೆ ಇನ್ಕಮು ಸಿಗುತ್ತೆ, ಒಂದು ಒಳ್ಳೆ ಆರೋಗ್ಯನೂ ಇರುತ್ತೆ, ಒಂದು ನೇಚರ್ ಫ್ರೆಂಡ್ಲಿನೂ ಇರ್ತೀವಿ. ಇದು ಗೋಯಿಂಗ್ ವಿತ್ ದ ನೇಚರ್ ಇದು. ಸೊ ಇದು ಮಾಡೋದ್ರಿಂದ ನಮಗೂ ಒಳ್ಳೆಯದು, ನೇಚರ್ಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ಬಟ್ ಇದು ಮಾಡೋದು ಒಂದು ತುಂಬ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ನನ್ನ ಅಭಿಪ್ರಾಯ ಸರ್. ಫಾರ್ ಮೋರ್ ಡೀಟೇಲ್ಸ್ ಅಬೌಟ್ ಮಹೋಗನಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂಡ್ ಎಟ್ಸೆಟ್ರಾ ಚತುರ್ವೇದಿ.